ತಂಗಿನ ನನ್ನ ಮಗನ ಕೊರಳು ಕಟ್ಟಿ ತಮಾಷೆ ಮಾಡ್ಬೇಕಂತೀರಿ? ದಯವಿಟ್ಟು ಅನ್ಯ ತಪಾಸ್ಬೇಡ್ರಿ ಸಾವುಕಾರ್ರೆ. ಏನಿನ್ನ ಹಂಗ ತಂಗಿ ಏನಿನ್ನ ಹಂಗ ಏನ ತಂಗಿಯ ಬಾಳು ಬಂಗಾರ ಆಗಲು ಈ ನನ್ನ ಮಗನೇ ಆಗ್ಬೇಕಾಗಿತ್ತು. ನಮ್ಮ ಮಗನ ಬಾಳಿಗೆ ವಿಷ ಹಾಕುವ ಏನಿನ್ನ ದುರ್ಬುದ್ಧಿಗೆ ನಾಚಿಕೆ ಆಗ್ಬೇಕು. ದಯವಿಟ್ಟು ಅಂತ ತಪಾಸ್ಬೇಡಿ ಸಾವುಕಾರ್ರೆ. ನನ್ನ ತಂಗಿಗೋಸ್ಕರ ಉದಾರ ಮನಸ್ಸಿನಿಂದ ನೀವ್ ಎಷ್ಟ ಕೇಳಿದ್ರು ವರದಕ್ಷಿಣೆ ಕೊಡ್ತೇನೆ. ವರದಕ್ಷಿಣೆ ವರದಕ್ಷಿಣೆ ರೂಪಿನಲ್ಲಿ ಒಂದು ವರದಕ್ಷಿಣೆ ರೂಪಿನಲ್ಲಿ ಒಂದು ಗಂಡಿನ ಕೊರಳಿನ ಕಟ್ಟುವುದಕ್ಕಿಂತ ಇದೇ ಹೆಣ್ಣಿನಿಂದ ಹಣ ಸಂಪಾದನೆ ಮಾಡುವ ಹೆಸರೊಂದಿಗೆ ತಳ್ಳಿದ್ರೆ ಸಾಹಸ್ರಾಜಿದ್ದು ನಿನ್ ಜನ್ಮ. ಮೂಳೆ ಇಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂತೆ ಮಾತನಾಡ್ಬೇಡಿ. ನಾನ್ ಮಾಡಿದ ತಪ್ಪಿಗೆ ಬೇಕಾದ್ರೆ ನಿಮ್ ನೆಟ್ಟಿಂದ ಎರಡೇಟ್ ಹಾಕಿ ನನ್ ತಂಗಿ ಮನ ನೋಯುವಂತೆ ಮಾತಾಡ್ಬೇಡಿ ಸಾವುಕಾರ್ರೆ. ಮಾತನಾಡ್ಬೇಡಿ, ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಸಹಿಸುವ ಶಕ್ತಿ ಇಲ್ಲ ಅಂದ್ಮೇಲೆ ಈ ಕೋಡಿನ ತಂದು ನನ್ನ ಮನೆಯ ಕೊರಳು ಯಾಕೆ ಕಟ್ಟಬೇಕಾಗಿತ್ತು? ಈ ನನ್ನ ಮಗನ ಕೈಯಾಡಿಯಲು ಓಡಾಡ್ತೀನಿ ಹೆಣ್ಮಕ್ಳು. ತಾವೊಂದು ನಾವೊಂದು ಅಂತ ಕಾಲುಗಟ್ಟೆ ನಿಂತಿರುವಾಗ ಏನಿನ್ನ ಕೊರಳು ತಂಗಿನ ಮದುವೆ ಆಗಕ್ಕೆ ನನ್ನ ಮಗನಿಗೆ ದ್ವಾಚಾರ ಬಂದಿಲ್ಲ ಕಣ. ನನ್ನ ಮದ್ವೆಗೆ ಮುಂದಾಲೋಚನೆ ಮಾಡ್ದೆ ಅವನು ದುಡುಕ್ ಬಿಟ್ಟಿದ್ದಾನೆ. ಅವ್ರಿಗೇನು ಅನ್ಬೇಡಿ, ಕಣ್ಣಿಲ್ಲ ನಿನ್ನ ಮದ್ವೆ ಆಗುಕ ನಾನೇ ಆಗ್ಬೇಕಾಗಿತ್ತೇನು? ಈ ವಿಶಾಲವಾದ ಪ್ರಪಂಚದಲ್ಲಿ ಕುಂಟ್ರು ಕೊಲ್ಟ್ರು ಹೋದ್ರು ಬೇಕಾದಷ್ಟು ಜನ ಇದ್ದಾರಲ್ಲ, ನಿನ್ನ ಮದ್ವೆ ಆಗುಕ ನನ್ನಂತ ಸುಂದರವಾದ ಹುಡುಗನ ಬೇಕಾಯ್ತೇನು? ಅವಿವೇಕದನ್ನ ಮಾತನಾಡಿ ಅವಿವಾಹತೆ ಹೆಣ್ಣಿನ ಕಣ್ಣಿನಲ್ಲಿ ನೀರಾಕುವಂತ ಮಾತು ಮಾತು ಮಾತಾಡಬೇಡಿ. ಅವಮಾನದ ಅಡಗಳು ಅದೇದಾಗಿ ನನ್ನ ಕಿವಿಗೆ ಅಪ್ಪಳಿಸಿದ್ರು, ತಡ್ಕೊಂಡು ಸುಮ್ಮನಿದ್ದೇನೆ. ನೋಡಿ, ನಿಮ್ ಕೈ ಮುಗಿದು ಬೇಡ್ಕೋತೀನಿ, ನೀವೇನ್ ಕೇಳಿದ್ರು ಕೊಡ್ತೀನಿ. ಈ ನನ್ನ ಸರ್ವಸ್ವನೆಲ್ಲ ದಾರ ಹೇಳ್ಕೊಡ್ತೇನೆ, ಏನ್ ನನ್ನ ತಂಗಿನ ಮಾತ್ರ ಕೈ ಬಿಡ್ಬೇಡಿ. ಸೌಕರ್ಯ ನಿಮ್ ಕಾಲ್ ಹಿಡಿದು ಬೇಡ್ಕೊಡ್ತೇನೆ. ನನ್ನ ತಂಗಿಗೆ ವಸತಿ ಜೀವನ ಕಲ್ಪಿಸ್ಕೊಡಿ ಸೌಕರ್ಯ, ಕಲ್ಪಿಸ್ಕೊಡಿ. ನಿನ್ನಂತ ಕುಲವತಿ ಹೆಣ್ಣಿಗೆ ಈ ಸಮಾಜ ಬೆಲೆ ಕೊಡಲ್ಲ ಅಮ್ಮ. ಈ ಸಮಾಜ ಎಂದೇನು ಬೆಲೆ ಕೊಡುತ್ತೆ ಗೊತ್ತಾ? ಕಾಲೇಜಿಗೆ ಹೋಗುವಂತ ನೆಪದೊಂದಿಗೆ ತನ್ನ ಸಹಪಾಠಿಗಳೊಂದಿಗೆ ಸೇರಿ ಚೀಲ ಕಂಡ್ಕೊಳ್ತಾರಲ್ಲ, ಅಂತವ್ರು ಬೆಲೆ ಕೊಡುತ್ತೆ ಈ ಸಮಾಜ. ಹೌದಮ್ಮ ಹೌದು ಸಾವುಕಾರ್ರೆ. ಹೊರಗಡೆ ವ್ಯವಹಾರನೆಲ್ಲ ನೋಡಿದ್ದೀರಾ, ಕಂಡಿದ್ದೀರಾ, ಕೇಳಿದ್ದೀರಾ? ಅದಕ್ಕಿಂತ ಕೇಳ ಇದು ಹೋಗ್ಲಿ ಬಿಡಿ ಸಾವುಕಾರ್ರೆ, ಹೋಗ್ಲಿ ಬಿಡಿ.
ಅಪ್ಪ ಮಾಡಿದ ಸಂಪತ್ತಿನಲ್ಲಿ ಸುಪುತ್ರಿಯಾಗಿ ಕಾಲ ಕಳೆಯುವಂತೆ. ಇನ್ನು ಮುಂದೆ ನೀನು ನನ್ನ ತಂಗಿಯಲ್ಲ, ಒಡಹುಟ್ಟಿದ ತಮ್ಮನೆಂದು ತಿಳ್ಕೊಳ್ತೇನೆ. ನಡಿಯಮ್ಮ ನಡಿ. ಈ ಕುಡಿಯ ಬಾಳಿಗೋಸ್ಕರ
ಯಾರೆ ಪ್ರೀತಿದ ಆ ಹುಡುಗಿ ಬಾಳನ್ನ ಮಾತ್ರ ಹಾಳು ಮಾಡಬೇಡಿ. ನೋಡಿ, ನಾನು ನಿಮ್ಮ ದಾಸಿಯಾಗಿ ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಅವಕಾಶ ಮಾಡ್ಕೊಡಿ, ಅಷ್ಟೇ ಸಾಕು ನನಗೆ. ಏತ್ರಿ, ನೀನು ನಮ್ಮ ಮನೆ ದಾಸಿ ಆಗ್ಬೇಕಾಗಿಲ್ಲ. ನನ್ನ ಮನ ತುಂಬುವ ಮಹಾಲಕ್ಷ್ಮಿ ಆಗಿ ನನ್ನ ಬಾರಿನ ಸತಿ ಸಂಸಾರದ ಜಾತಿ ನೀನಾಗು. ಜಗದೇಶ, ಇರುಳು ಕಂಡ ಪ್ರಾಣಿಯಲ್ಲಿ ಅಗಲು ಬಿದ್ದಾಗ ಈ ಕುರಡಿನ ಮದುವೆಯಾದ್ರೆ ನಿನ್ನ ಬಾಳಿನದಕ್ಕೂ ತೊಂದರೆ ಅನುಭವಿಸ್ಬೇಕಾಗತ್ತೆ ಕಣ. ಅಪ್ಪ, ನೂರಾರು ವರ್ಷ ಬಾಳಿ ಬದುಕಬೇಕಾದನು ನಾನಪ್ಪ. ನಾನು ಮೆಚ್ಚಿದ ಹೆಣ್ಣಿನ ಮದುವೆ ಮಾಡಬೇಕಾದ್ದು ನಿಮ್ ಕರ್ತವ್ಯ. ಜಗದೇಶ, ನನ್ನ ಮನೆತನದ ಮಾನ ಮರ್ಯಾದೆ ಮನ್ ಪಾಲು ಮಾಡಿ ಏ ಹುಡುಗನ ಮದುವೆ ಹಾಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾನಿನ್ನ ಸತ್ತಿಲ್ಲ ಕಣೆ. ನಾನಿನ್ನ ಜೀವಸಾಕಾಗಿದ್ದೇನೆ. ಇವಳಿಗೋಸ್ಕರ ನನ್ನ ಬಾಳನ್ನೇ ತ್ಯಾಗ ಮಾಡುವನೇ ವಿನಃ ಅಂದೇ ಹೆಣ್ಣನ್ನು ಬಯಸು ಯಾಸಿ ನಾನಲ್ಲ. ಕೇಸರಿ ಬಾ ಅಸಮನೆ ಮೇಲೆ. ರುದ್ರೇಶ್ ಬಂದ್ರಿ. ಏನ್ ರಾಜಶ್ರೀ? ಅವತ್ತು ನಮ್ಮ ಮನೆಗೆ ಬಂದು ನನ್ನ ನೋಡಿ ನೀವು ಮೆಚ್ಕೊಂಡಿದ್ದೀರಿ ಅಲ್ವಾ? ಹೌದು. ಹಾಗಾದ್ರೆ ಇದೇ ಮಂಟಪದಲ್ಲಿ ಇದೇ ಕ್ಷಣದಲ್ಲಿ ನನ್ನ ಕೊರಳಿಗೆ ತಾರಿ ಕಟ್ಟು ಬಂದ್ರಿ. ಪೂರ್ವಕವಾಗಿ ಸಂತೋಷ ಒಪ್ಪಿದೆಯ ನಾನೇ ಹೇಳ್ತಾ ಇದ್ದೀನಿ. ಕಡಿ ಬೇರೆ ಕೇಳ್ತದೆ ಬಂದ್ರೆ ಇರೋದು ಒಂದೇ ಮಂಗಲ್ಯ ಅಂತ ಕಾಣಿಸ್ತೇವೆ. ಒಳಗಡೆ ಹೋಗಿ ಒಂದು ಅರಿಶಿನ ಕಾಲಕ್ಕೆ ಒಂದು ಅರಿಶಿನ ಕೊನೆ ಕಟ್ಕೊಂಡು ಹೋಗಿ ತಗೊಂಡ್ ಬಾ. ಅದು ಇಲ್ಲ ಇದ್ರೆ ಏನ್ ಮೂರಿನ ಅಣ್ಣ ತಗೊಂಡ್ ಬಾ. ಇದೇ ಮುಹೂರ್ತದಲ್ಲಿ ಮುಗಿಲಿ ನಮ್ಮ ಮದುವೆ ಆಯ್ತು. ಆಯ್ತು.